ಅವಿಭಾಜ್ಯ ಧಾರವಾಡ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ನ ಎರಡು ಸ್ಥಾನಗಳಿಗೆ ಇದೇ ಡಿಸೆಂಬರ್ 10 ಕ್ಕೆ ಚುನಾವಣೆ ನಡೆಯಲಿದೆ ಈ ನಿಟ್ಟಿನಲ್ಲಿ ಕೈಪಾಳಯದಲ್ಲಿ ಆಕಾಂಕ್ಷಿಗಳ ಪಟ್ಟಿ ದಿನೇ ದಿನೇ ಬೆಳಿತಾ ಇದೆ ಅದರಲ್ಲೂ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕೆಂಬ ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿ ನಡೆಯತಾ ಇದೆ ಟಿಕೆಟ್ ನಿರೀಕ್ಷಿಸಿ ಮಾಜಿ ಸಚಿವ ಹಿಂಡಸಗೇರಿ ಸಲೀಂ ಅಹಮದ್ ಇಸ್ಮಾಯಿಲ್ ತಮಟಗಾರ್ ಹಾಗೂ ಯುವ ಮುಖಂಡ ಇಮ್ರಾನ್ ಕಳ್ಳಿಮನಿ ಸೇರಿದಂತೆ ಅನೇಕರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಆದರೆ ಈ ಪೈಕಿ ಹೈಕಮಾಂಡ್ನ ಕೃಪಾ ಕಟಾಕ್ಷ ಹೊಂದಿರುವ ಧಾರವಾಡದ ಇಮ್ರಾನ್ ಕಳ್ಳಿಮನಿ ಮುಂಚೂಣಿಯಲ್ಲಿದ್ದಾರೆ ಇವರು ಇಮ್ರಾನ್ ಕಳ್ಳಿಮನಿ ಕಾಂಗ್ರೆಸ್ನ ಕಟ್ಟ ಕುಟುಂಬದ ಧಾರವಾಡದ ಕುಡಿಯಂದೇ ಖ್ಯಾತರಾಗಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಗರಡಿಯಲ್ಲಿ ಪಳಗಿದ ಇವರು ವಿದ್ಯಾರ್ಥಿ ದೆಸೆಯಿಂದಲೂ ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ಹಗಲು ರಾತ್ರಿ ಎನ್ನದೇ ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ ಇವರ ಅಜ್ಜ ಹೆಚ್ಡಿ ಕಳ್ಳಿಮನಿ ಅವಳಿ ನಗರದ ಪಾಲಿಕೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಮೂರು ಬಾರಿ ಮೇಯರ್ ಆಗಿದ್ದಾರೆ ಇವರ ತಂದೆ ಮೊಹಮ್ಮದ್ ಶಫಿ ಕಳ್ಳಿಮನಿ ಎರಡು ದಶಕಗಳ ಕಾಲ ಧಾರವಾಡ ಜಿಲ್ಲೆಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಈ ಕುಟುಂಬದ ಪಕ್ಷ ನಿಷ್ಠೆ ಮೆಚ್ಚಿ ಸ್ವತಃ ಕಾಂಗ್ರೆಸ್ನ ಅಧಿನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರೇ ದೆಹಲಿಗೆ ಕರೆಯಿಸಿಕೊಂಡು ಸನ್ಮಾನಿಸಿದ್ದಾರೆ ಈಗಾಗಲೇ ಪಕ್ಷದ ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿರುವ ಇವರು ಎಐಸಿಸಿ ನಾಯಕರ ಕೃಪಾ ಕಟಾಕ್ಷ ಹೊಂದಿದ್ದಾರೆ ಇಮ್ರಾನ್ ಕಳ್ಳಿಮನಿ ಅವರ ಸಾಮಾಜಿಕ ಕಳಕಳಿ ಅಷ್ಟಿಷ್ಟಲ್ಲ ಕಣ್ರಿ ತಮ್ಮದೇ ಆದ ಏಮ್ಸ್ ಪ್ರತಿಷ್ಠಾನದ ಮೂಲಕ ಕೋವಿಡ್ ಹಾಗೂ ಪ್ರವಾಹ ಸಂದರ್ಭದಲ್ಲಿ ಕಂಗೆಟ್ಟ ಅದೆಷ್ಟೋ ಕುಟುಂಬಗಳಿಗೆ ಆಸರಿಯಾಗಿ ನಿಂತಿದ್ದರು ಬಡ ಜನರಿಗಾಗಿ ಆರೋಗ್ಯ ಮೇಳ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಹಾಗೂ ಶೋಷಿತರ ಧ್ವನಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಸದ್ಯ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾಗಿರುವ ಇವರು ವಿಧಾನಸೌಧ ಮೆಟ್ಟಿಲೇರಲು ತಯಾರಿಯನ್ನ ನಡೆಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಬನ ಹಾಗೂ ಶಾಸಕ ಜಮೀರ್ ಅಹಮದ್ ಖಾನ್ ಇಸ್ಮಾಯಿಲ್ ತಮಟಗಾರ್ ಪರ ಬ್ಯಾಟಿಂಗ್ ಬೀಸುತ್ತಿದ್ದರೆ ಆದರೆ ಡಿಕೆಶಿ ವಿನಯ ಕುಲಕರ್ಣಿ ಹಾಗೂ ಹೈಕಮಾಂಡ್ ಇಮ್ರಾನ್ ಕಳ್ಳಿಮನಿ ಅವರಿಗೆ ಟಿಕೆಟ್ ನೀಡಲು ಉತ್ಸುಕತೆ ಹೊಂದಿದೆ ಎನ್ನಲಾಗುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಡೆಸ್ಕ್ 9 ಲೈವ್ ಧಾರವಾಡ